हाय हेलो एल्लरिगू नमस्कार जननी अकाडमी क्लासेस यूट्यूब चैनल के स्वागत नानु विठल मुल्लूर ईगागले भारत भूगोल शास्त्र बग्गे नावु कळेद ओंदु अध्ययन माडिद्देवे अदर मुंदुवरेद भागवन्नु इवत्तु नावु भारत भूगोल शास्त्रवन्नु अध्ययन माडुत्तिद्देवे कळेद क्लासिनल्लि नावु अध्ययन माडतक्कंत विषय भारत भूगोल शास्त्रदल्लि भारतद इन्नितर हेसरुगळु यावु अन्नोदन्नु नोडिद्दीवि अदे रीति नम्म वायुगुण अंतद्दन्नु नोडिद्दीवि ಅದೇ ರೀತಿ ಭಾರತದ ಆಕಾರ ಯಾವುದನ್ನು ನಾವು ಕಲಿತಿದ್ದೀವಿ ಅದೇ ತರನಾಗಿ ಭಾರತವನ್ನು ಉಪಖಂಡ ಅಂತ ಯಾಕೆ ಇರ್ತಾರೆ ಅಂತ ನೋಡಿದೀವಿ ಅದೇ ತರನಾಗಿ ಭಾರತವನ್ನು ಪರ್ಯಾಯ ದ್ವೀಪ ರಾಷ್ಟ್ರ ಅಂತ ಯಾಕೆ ಇರ್ತಾರೆ ಅನ್ನು ಕೂಡ ನಾವು ಚರ್ಚಿಸಿದೀವಿ ಅದೇ ತರನಾಗಿ ಭಾರತದ ಸ್ಥಾನ ಅಂದ್ರೆ ಪ್ರಪಂಚದ ಅಥವಾ ಏಷ್ಯಾ ಖಂಡದಲ್ಲಿ ಅಂದ್ರೆ ಭೌಗೋಳಿಕ ಮ್ಯಾಪ್ನಲ್ಲಿ ಭಾರತದ ಸ್ಥಾನ ಎಲ್ಲಿದೆ ಅನ್ನೋದನ್ನು ನಾವು ನೋಡಿದೀವಿ ಅದೇ ರೀತಿ ಅಕ್ಷಾಂಶ ಮತ್ತು ರೇಖಾಂಶಗಳು ಅಂದ್ರೆ ಉದ್ದ ಮತ್ತು ಅಗಲವನ್ನು ಕೂಡ ನಾವು ತಿಳ್ಕೊಂಡಿದ್ದೀವಿ ಅದೇ ತರನಾಗಿ ಭಾರತದ ಕರಾವಳಿ ತೀರ ಪ್ರದೇಶವನ್ನು ಕೂಡ ನಾವು ನೋಡಿಕೊಂಡಿದ್ದೀವಿ ಇನ್ನು ಹಲವಾರು ವಿಷಯಗಳನ್ನು ಕಲಿತಿದ್ದೀವಿ ಈಗ ಅದರ ಮುಂದುವರೆದ ಭಾಗವನ್ನು ನಾವು ಇವತ್ತು ನೋಡೋದಾದರೆ ಭಾರತದ ಗಾತ್ರ ಎಂತದ್ದು ಅಂದರೆ ಭಾರತ ಜಗತ್ತಿನಲ್ಲಿ ಎಷ್ಟೇ ದೊಡ್ಡ ರಾಷ್ಟ್ರ ಅನ್ನೋದನ್ನು ಕೂಡ ನಾವು ಕಲಿಬೇಕಾಗ್ತದೆ ಅದೇ ರೀತಿ ಮೇರೆಗಳನ್ನು ಅಂದರೆ ಭೂ ಗಡಿ ಎಷ್ಟಿದೆ ಅನ್ನೋದನ್ನು ನಾವು ನೋಡ್ಕೋಬೇಕಾಗ್ತದೆ ಅದೇ ತರನಾಗಿ ಗಡಿ ರೇಖೆಗಳು ಯಾವುವು ಅನ್ನೋದನ್ನು ಕೂಡ ನಾವು ಕಲಿಬೇಕಾಗ್ತದೆ ಅದೇ ಲಾಸ್ಟ್ ಬರ್ತಕ್ಕಂಥ ವಿಷಯ ಭೂ ಮತ್ತು ಅಥವಾ ಗಡಿ ಸಮಸ್ಯೆಗಳು ಯಾವುವು ಅನ್ನೋದನ್ನು ಕೂಡ ನಾವು ಈ ಕ್ಲಾಸ್ನಲ್ಲಿ ಎಲ್ಲವನ್ನು ತಿಳ್ಕೊಳ್ಳೋಣ ಸೊ ಭಾರತದ ಗಾತ್ರ ಅಂದರೆ ಜಗತ್ತಿನಲ್ಲಿ ಎಷ್ಟನೇ ಸ್ಥಾನವಿದೆ ಇಲ್ಲಿ ಭಾರತದ ಗಾತ್ರವನ್ನು ನಾವು ಎರಡು ರೀತಿಯಲ್ಲಿ ನೋಡ್ತೀವಿ ಒಂದು ಕ್ಷೇತ್ರವಾರು ಇನ್ನೊಂದು ಜನಸಂಖ್ಯಾವಾರು ಭಾರತವು ಜಗತ್ತಿನಲ್ಲಿ ಕ್ಷೇತ್ರದಲ್ಲಿ ಪರಿಗಣಿಸಿದರೆ ಜಗತ್ತಿನ ಏಳನೇ ದೊಡ್ಡ ರಾಷ್ಟ್ರ ಅಂತ ನಾವು ಕರಿತೀವಿ ಕೇಳಿದಾಗ ಕ್ವಶನನ್ನು ಭಾರತವು ಜಗತ್ತಿನಲ್ಲಿ ಎಷ್ಟನೇ ದೊಡ್ಡ ರಾಷ್ಟ್ರ ಅಂದರೆ ಏಳನೇ ದೊಡ್ಡ ರಾಷ್ಟ್ರ ಅಂತ ಕರಿತೀವಿ ಅದಕ್ಕಿಂತ ಅಂದರೆ ಭಾರತಕ್ಕಿಂತ ದೊಡ್ಡ ರಾಷ್ಟ್ರಗಳು ಯಾವ ಅನ್ನೋದನ್ನು ನಾವು ನೋಡೋದಾದರೆ ಅದಕ್ಕಿಂತ ಪೂರ್ವದಲ್ಲಿ ಜಗತ್ತಿನಲ್ಲಿ ಅತಿ ದೊಡ್ಡ ರಾಷ್ಟ್ರ ಯಾವುದಂತ ಕೇಳಿದ್ದಾರೆ ಅದಕ್ಕೆ ಜಗತ್ತಿನ ಅತಿ ದೊಡ್ಡ ರಾಷ್ಟ್ರ ರಷ್ಯಾ ಆ ರಷ್ಯಾ ನಂತರ ಬರ್ತಕ್ಕಂಥ ರಾಷ್ಟ್ರ ಕೆನಡಾ ಕೆನಡಾದ ನಂತರ ಚೀನಾ ಚೀನಾದ ನಂತರ ಯು ಎಸ್ ಎ ಅಥವಾ ಅಮೇರಿಕ ರಾಷ್ಟ್ರ ಅಂತ ಕರಿತೀವಿ ಅದರ ನಂತರ ಬರ್ತಕ್ಕಂಥ ಬ್ರೆಜಿಲ್ ಬ್ರೆಜಿಲ್ರ ನಂತರ ಆಸ್ಟ್ರೇಲಿಯಾ ರಾಷ್ಟ್ರ ಬರ್ತದೆ ಅದರ ನಂತರ ಭಾರತ ಏಳನೇ ಸ್ಥಾನದಲ್ಲಿ ನಿಲ್ತದೆ ಸೊ ಭಾರತದ ಜಗತ್ತಿನಲ್ಲಿ ಅತಿ ಏಳನೇ ದೊಡ್ಡ ರಾಷ್ಟ್ರವಾದ್ದರಿಂದ ಅದರ ಕ್ಷೇತ್ರ ಎಷ್ಟು ಅಂದರೆ ಕಿಲೋಮೀಟರ್ ಲೆಕ್ಕ ಚದರ ಕಿಲೋಮೀಟರ್ ನೋಡೋದಾದರೆ ಭಾರತದ ಕ್ಷೇತ್ರ ವಿಸ್ತೀರ್ಣ 32,87,763 ಚದರ ಕಿಲೋಮೀಟರ್ ಭಾರತದ ವಿಸ್ತೀರ್ಣ ಎಷ್ಟಪ್ಪ ಅಂದರೆ 32,87,763 ಚದರ ಕಿಲೋಮೀಟರ್ ಅಂದರೆ ಭಾರತದ ವಿಸ್ತೀರ್ಣವು 32,87,763 ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ವ್ಯಾಪಿಸಿದೆ ಅಂದರೆ ಭಾರತದ ಭೌಗೋಳಿಕ ವಿಸ್ತೀರ್ಣ ಅಂದರೆ ಜಾಗತ್ತಿನಲ್ಲಿರ್ತಕ್ಕಂಥ ಭೌಗೋಳಿಕವಾಗಿ ವಿಸ್ತೀರ್ಣ ಕನ್ಸಿಡರ್ ಮಾಡಿದಾಗ ಭಾರತದ ಪಾಲು ಎಷ್ಟಪ್ಪ ಅಂದರೆ ಎಷ್ಟು ಒಳಗೊಂಡಿದೆ ಅಂದರೆ ಭೌಗೋಳಿಕವಾಗಿ 2.4 ಅಂದರೆ ಜಗತ್ತಿನ ಭೌಗೋಳಿಕ ಕ್ಷೇತ್ರದಲ್ಲಿ ಭಾರತವು 2.4 ಭೂಪ್ರದೇಶನ ಹೊಂದಿದೆ ಅಂತ ನಾನು ಹೇಳಬೇಕಾಗ್ತದೆ ಕೇಳಿದ್ದಾರೆ ನನ್ನ ಕ್ವಶನ್ ಭಾರತದಲ್ಲಿ ಭಾರತವು ಜಗತ್ತಿನಲ್ಲಿ ಎಷ್ಟು ಭೂಪ್ರದೇಶನ ಹೊಂದಿದೆ ಅಂದರೆ ಪರ್ಸೆಂಟ್ ಅವರ ಲೆಕ್ಕ ಹಾಕಿದಾಗ 2.4 ಅಂದರೆ ಅಷ್ಟು ಭೂಪ್ರದೇಶನ ಒಳಗೊಂಡಿದೆ ಇಷ್ಟು ನಮ್ಮ ಭಾರತವು 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶ ಒಳಗೊಂಡಿರತಕ್ಕ ರಾಜ್ಯವು ವಿಸ್ತೀರ್ಣ ಎಷ್ಟಪ್ಪ ಅಂದರೆ 32,87,263 ಚದರ ಕಿಲೋಮೀಟರ್ನ ವಿಸ್ತೀರ್ಣ ಹೊಂದಿದೆ ಹಾಗಾದರೆ ಭಾರತದ ರಾಜಧಾನಿಯನ್ನು ದೆಹಲಿ ಅಂತ ಕರಿತೀವಿ ಅದೇ ತರನಾಗಿ ಭಾರತದ ಅತ್ಯಂತ ದೊಡ್ಡ ರಾಜ್ಯ ಯಾವುದು ಕೇಳಿದ್ದಾರೆ ಕ್ವಶನ್ನ ಭಾರತದ ಅತ್ಯಂತ ದೊಡ್ಡ ರಾಜ್ಯ ರಾಜಸ್ಥಾನ ಅಂತ ಕರಿತೀವಿ ಅದೇ ತರನಾಗಿ ಭಾರತದ ಅತ್ಯಂತ ಚಿಕ್ಕ ರಾಜ್ಯ ಯಾವುದಂತಲೂ ಕೂಡ ಪ್ರಶ್ನೆ ಕೇಳಿದ್ದಾರೆ ಅಲ್ಲಿ ನಾವು ಉತ್ತರವನ್ನು ಸ್ವಲ್ಪ ತಪ್ಪು ಹಾಕ್ತೀವಿ ಅದಾಗಬಾರ್ದು ಅದು ನಾವು ಸಿಕ್ಕಿಂ ಅಂತ ಹಾಕ್ತೀವಿ ಸಿಕ್ಕಿಂ ಅಲ್ಲ ಗೋವಾ ಅಂತ ನಾವು ಹೇಳಬೇಕಾಗ್ತದೆ ಎಷ್ಟೋ ಸಲ ಇದು ಪ್ರಶ್ನೆ ರೈಸ್ ಆಗಿದೆ ಭಾರತದ ಅತ್ಯಂತ ಸಣ್ಣ ರಾಜ್ಯ ಯಾವುದಪ್ಪ ಅಂದರೆ ಗೋವಾ ಸೊ ಇನ್ನು ಜನಸಂಖ್ಯೆ ಆಧಾರದಲ್ಲಿ ನೋಡೋದಾದರೆ ಭಾರತವು ಜನಸಂಖ್ಯೆಯ ದೃಷ್ಟಿಯಲ್ಲಿ ಜಗತ್ತಿನಲ್ಲಿ ಎರಡನೇ ಸ್ಥಾನ ಹೊಂದಿದೆ ಹಾಗಾದರೆ ಮೊದಲನೇ ಸ್ಥಾನವನ್ನು ಹೊಂದಿರತಕ್ಕಂಥ ರಾಷ್ಟ್ರ ಯಾವುದಪ್ಪ ಅಂದರೆ ಚೀನಾ ಚೀನಾ ಬಿಟ್ಟರೆ ಭಾರತ ಎರಡನೇ ಸ್ಥಾನವನ್ನು ಹೊಂದಿದೆ ನಮ್ಮ ಭಾರತದ ಜನಸಂಖ್ಯೆಯನ್ನು ನಾವು ನೋಡೋದಾದರೆ 2011 ಜನಸಂಖ್ಯೆ ಪ್ರಕಾರ 121 ಜನಸಂಖ್ಯೆಯನ್ನು ಹೊಂದಿದೆ ಭಾರತ ಎಷ್ಟು ಕೋಟಿ ಜನಸಂಖ್ಯೆಯನ್ನು ಹೊಂದಿದೆ 121 ಜನಸಂಖ್ಯೆಯನ್ನು ಹೊಂದಿದೆ ಅದೇ ರೀತಿ ನಾವು ಬಿಲಿಯನ್ನಲ್ಲಿ ಹೇಳಬೇಕಾದ್ರೆ 1.21 ಬಿಲಿಯನನ್ನು ಜನಸಂಖ್ಯೆಯನ್ನು ಹೊಂದಿದೆ ಅಂತ ನಾವು ಹೇಳಬೇಕಾಗ್ತದೆ ಇದನ್ನು ಕ್ವಶನ್ ರೈಸ್ ಮಾಡಿದ್ದಾರೆ ಹಾಗಾದರೆ ಜಗತ್ತಿನಲ್ಲಿರ್ತಕ್ಕಂಥ ಜನಸಂಖ್ಯೆ ಪ್ರದೇಶ ಜನಸಂಖ್ಯೆ ಶೇಕಡಾವಾರು ಪರಿಗಣಿಸಿದಾಗ ಭಾರತವು ತನ್ನ ಎಷ್ಟು ಶೇಕಡಾವಾರು ಪ್ರದೇಶವನ್ನು ಹೊಂದಿದೆ ಅಂತಲೂ ಕೂಡ ಕೇಳಿದ್ದಾರೆ ಅಲ್ಲಿ ಭೂ ಪ್ರದೇಶವನ್ನು ಎಷ್ಟು ಹೊಂದಿದೆ ಜಗತ್ತಿನಲ್ಲಿ ಅಂದರೆ 2.4 ಅಂದಾಗೆ ಇಲ್ಲಿ ಜನಸಂಖ್ಯೆಯಲ್ಲಿ ಎಷ್ಟು ಹೊಂದಿದೆಯಪ್ಪ ಅಂದರೆ ಶೇಕಡಾವಾರು ಜಗತ್ತಿನಲ್ಲಿ ಭಾರತ ಶೇಕಡಾವಾರು ಪರ್ಸೆಂಟೇಜ್ ಅಂದರೆ 17.5 ಎಷ್ಟು ಜಗತ್ತಿನಲ್ಲಿ ಭಾರತವು 17.5 ಅನ್ನು ಜನಸಂಖ್ಯೆ ಶೇಕಡಾವಾರು ಪ್ರದೇಶ ಪರ್ಸೆಂಟೇಜ್ನ ಹೊಂದಿದೆ ಅಂತ ನಾವು ಹೇಳಬೇಕಾಗ್ತದೆ
ಕ್ವಶನ್ ರೈಸ್ ಆಗಿದೆ ಜನಸಂಖ್ಯೆ ಮೇಲೂ. ಭಾರತದ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದೊಡ್ಡ ರಾಜ್ಯ ಯಾವುದು ಅಂದರೂ ಕೂಡ ಪ್ರಶ್ನೆ ಮಾಡಿದ್ದಾರೆ. ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯ ಉತ್ತರ ಪ್ರದೇಶ. ಭೂಪ್ರದೇಶದಲ್ಲಿ ಅತಿ ದೊಡ್ಡ ರಾಜ್ಯ ಯಾವುದು? ರಾಜಸ್ಥಾನ. ರಾಜಸ್ಥಾನ ಹಾಗೆ ಜನಸಂಖ್ಯೆಯನ್ನು ಹೊಂದಿರುವಂಥ ಅತಿ ದೊಡ್ಡ ರಾಜ್ಯ ಉತ್ತರ ಪ್ರದೇಶ. ಅದೇ ತರನಾಗಿ ಭೂಪ್ರದೇಶನ ಹೊಂದಿರುವ ಕಡಿಮೆ ರಾಜ್ಯ ಯಾವುದು ಅಂತ ಹೇಳಿದೀವಿ? ಗೋವಾ. ಅದೇ ತರನಾಗಿ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯ ಯಾವುದಪ್ಪ ಅಂದರೆ ಸಿಕ್ಕಿಂ ಅಂತ ಹೇಳಬೇಕಾಗ್ತದೆ ಇಲ್ಲಿ. ಸೊ ಹೀಗಿರ್ತಕ್ಕಂಥ ಭಾರತದ ಗಾತ್ರವನ್ನು ನಾವು ಈಗಾಗಲೇ ನೋಡಾಯಿತು. ಈಗ ಅದರ ಮೇರೆಗಳನ್ನು ನೋಡೋಣ. ಮೇರೆಗಳಪ್ಪ ಅಂದರೆ ಯಾವುದು? ಭೂಗಡಿ. ಭಾರತ ಎಷ್ಟು ಭೂಗಡಿ ಪ್ರದೇಶನ ಹೊಂದಿದೆ ಅಂತಲೂ ಕೂಡ ಕೇಳ್ತಾ ಬರ್ತಾರೆ. ಅಂದರೆ ನಾವು ಈಗಾಗಲೇ ಜಲಗಡಿಯನ್ನು ಅಧ್ಯಯನ ಮಾಡಿದ್ದೀವಿ. ಜಲಗಡಿ ಅಂದರೆ ಕರಾವಳಿ ತೀರವನ್ನು ಅಧ್ಯಯನ ಮಾಡಿದ್ದೀವಿ. ಭಾರತದ ಒಟ್ಟು ಕರಾವಳಿ ತೀರ ಎಷ್ಟು? 7516 ಕಿಲೋಮೀಟರ್. ನೆನಪಿರಲಿ, ಭಾರತದ ಒಟ್ಟು ಕರಾವಳಿ ತೀರ 7516 ಕಿಲೋಮೀಟರ್. ಕೇವಲ ಕರಾವಳಿ ತೀರ ಅಂದಾಗ 6100 ಕಿಲೋಮೀಟರ್. ಸೊ ಅದನ್ನು ನಿನ್ನೆ ನಾವು ಅಧ್ಯಯನ ಮಾಡಿದ್ದೀವಿ. ಪಶ್ಚಿಮದಲ್ಲಿ 5 ರಾಜ್ಯಗಳಿದ್ದು, ಪೂರ್ವದಲ್ಲಿ 4 ರಾಜ್ಯಗಳಿದ್ದು, ಅತಿ ಹೆಚ್ಚು ಕರಾವಳಿ ತೀರ ಪ್ರದೇಶ ಹೊಂದಿರುವಂಥ ರಾಜ್ಯ ಯಾವುದು? ಗುಜರಾತ್. ಅದರ ನಂತರ ಬರುವಂಥದ್ದು ಯಾವುದು? ಆಂಧ್ರ ಪ್ರದೇಶ್. ಅತಿ ಕಡಿಮೆ ಕರಾವಳಿ ತೀರ ಹೊಂದಿರುವಂಥ ರಾಜ್ಯ ಯಾವುದು? ಗೋವಾ. ನಾವಿಲ್ಲಿ ಏನ ಕರಿತೀವಿ? ಅತಿ ಸಣ್ಣ ರಾಜ್ಯ ಯಾವುದಂತ ಕರಿತೀವಿ? ಗೋವಾ. ಅದೇ ತರನಾಗಿ ಅತಿ ಕಡಿಮೆ ಕರಾವಳಿ ತೀರ ಪ್ರದೇಶ ಹೊಂದಿರೋ ಯಾವುದು? ಗೋವಾ ಅನ್ನೋದನ್ನು ನಾವು ನಿನ್ನೆ ಸ್ಟಡಿ ಮಾಡಿದ್ದೀವಿ. ಇನ್ನು ಅದರ ಮೇಲ್ಭಾಗ ಅಂದರೆ ಪಶ್ಚಿಮದಿಂದ ಹಿಡ್ಕೊಂಡು ಪೂರ್ವದವರೆಗೆ, ಅಂದರೆ ಪಶ್ಚಿಮದಲ್ಲಿ ಗುಜರಾತ್ ರಾಷ್ಟ್ರದ ರಾಜ್ಯದಿಂದ ಹಿಡ್ಕೊಂಡು ಇಲ್ಲಿ ಬರ್ತಕ್ಕಂಥ ಪಶ್ಚಿಮ ಬಂಗಾಳದವರೆಗೆ ಭೂಪ್ರದೇಶದ ವ್ಯಾಪ್ತಿಯನ್ನು ನಾವು ನೋಡಬೇಕಾಗ್ತದೆ. ಭಾರತ ಒಟ್ಟು ಎಷ್ಟು ಭೂಗಡಿಯನ್ನು ಹೊಂದಿದೆ ಅಂತಲೂ ಕೇಳ್ತಾರೆ. 15,200 ಕಿಲೋಮೀಟರ್. ಭಾರತ ಒಟ್ಟು ಭೂಗಡಿಯನ್ನು ಎಷ್ಟು ಹೊಂದಿದೆಯಪ್ಪ ಅಂದರೆ 15,200 ಕಿಲೋಮೀಟರ್ ಭೂಗಡಿಯನ್ನು ಹೊಂದಿದೆ. ಭಾರತದ ಭೂಗಡಿಯನ್ನು ನಾವು ಎಲ್ಲಿಂದ ಕನ್ಸಿಡರ್ ಮಾಡ್ತೀವಪ್ಪ ಅಂದರೆ ವೆಸ್ಟಿಂದ ಈಸ್ಟ್ವರೆಗೆ, ಅಂದರೆ ಗುಜರಾತ್ನಿಂದ ವೆಸ್ಟ್ ಬೆಂಗಾಲದವರೆಗೆ ನಾವು ಭೂಪ್ರದೇಶ ಗಡಿಯನ್ನು ಕನ್ಸಿಡರ್ ಮಾಡ್ತೀವಿ. ಹಾಗಾದರೆ ಭಾರತ ಅಷ್ಟು ಭೂಗಡಿ ಪ್ರದೇಶ ಎಷ್ಟು ಅಂತ ಪ್ರಶ್ನೆ ರೈಸ್ ಮಾಡಿದಾಗ ಅದು 15,200 ಕಿಲೋಮೀಟರ್ ಅಂತ ನಾವು ಹೇಳಬೇಕಾಗ್ತದೆ. ಅದೇ ತರನಾಗಿ ಭಾರತವನ್ನು ಭೂಗಡಿಯನ್ನು ನಾವು ಗುಜರಾತ್ನಿಂದ ಆರಂಭ ಮಾಡಿ ವೆಸ್ಟ್ ಬೆಂಗಾಲವರೆಗೆ ನೋಡೋದಾದರೆ ಭಾರತದ ಈ ಗಡಿ ಪ್ರದೇಶವನ್ನು ನಮ್ಮ ದೇಶದೊಂದಿಗೆ ಯಾವ ರಾಷ್ಟ್ರಗಳು ಹಂಚಿಕೊಂಡಿವೆ ಅನ್ನೋದನ್ನು ನಾವು ನೋಡಬೇಕಾಗ್ತದೆ. ಎಷ್ಟು ರಾಷ್ಟ್ರಗಳು ಭಾರತದ ಭೂಗಡಿಯನ್ನು ಹೊಂದಿವೆ, ಭಾರತದ ಜೊತೆಗೆ ಅಂತಾರಾಷ್ಟ್ರೀಯ ಅಥವಾ ಇನ್ನಿತರ ರಾಷ್ಟ್ರಗಳು ನಮ್ಮ ಜೊತೆಗೆ ಹೊಂದಿವೆ ಅಂದರೆ 7 ರಾಷ್ಟ್ರಗಳು ಹೊಂದಿಕೊಂಡಿವೆ. ನಮ್ಮ ಗಡಿಯೊಂದಿಗೆ 7 ರಾಷ್ಟ್ರಗಳು ತಮ್ಮ ಗಡಿಯನ್ನು ಹೊಂದಿಕೊಂಡಿವೆ ಅನ್ನೋದನ್ನು 7 ರಾಷ್ಟ್ರಗಳು ಅಂತ ಕರಿತೀವಿ. ಯಾವ ಅಂದರೆ ಈ ಕಡೆ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಚೀನಾ, ನೇಪಾಳ್, ಭೂತಾನ್, ಮಯನ್ಮಾರ್ ಮತ್ತು ಬಾಂಗ್ಲಾದೇಶ್. ಭಾರತದ ಒಟ್ಟು ಭೂಗಡಿ ಜೊತೆಗೆ 15,200 ಭೂಗಡಿ ಇದೆಯಲ್ಲ, ಇದರ ಜೊತೆಗೆ ಇನ್ನಿತರ ರಾಷ್ಟ್ರಗಳು ನಮ್ಮ ಭೂಗಡಿ ಜೊತೆಗೆ 7 ರಾಷ್ಟ್ರಗಳು ಅಂತರ ನಮ್ಮ ನೆರೆಹೊರೆ ರಾಷ್ಟ್ರಗಳು ಕೂಡ ಅಂತ ಕರಿತೀವಿ. ಅವನ್ನ ಯಾವು? ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಚೀನಾ, ನೇಪಾಳ್, ಭೂತಾನ್, ಮಯನ್ಮಾರ್, ಬಾಂಗ್ಲಾ. ಇನ್ನು 7 ಜಲಗಡಿಯನ್ನು ಹೊಂದಿರತಕ್ಕಂಥ ಅಥವಾ 2 ಜಲಗಡಿಯಲ್ಲಿ ಇರತಕ್ಕಂಥ ರಾಷ್ಟ್ರಗಳು ಯಾವಪ್ಪ ಅಂದರೆ ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ಅಂತ ಕರಿತೀವಿ. ಭಾರತದ ನೆರೆಹೊರೆ ರಾಷ್ಟ್ರಗಳು ಭೂಗಡಿಯನ್ನು ಹೊಂದಿರತಕ್ಕಂಥ 7 ರಾಷ್ಟ್ರಗಳು ಜೊತೆಗೆ 2 ಜಲಗಡಿಯನ್ನು ಹೊಂದಿರತಕ್ಕಂಥ 2 ರಾಷ್ಟ್ರಗಳು ಒಟ್ಟು 9 ರಾಷ್ಟ್ರಗಳನ್ನು ನಾವು ಕರಿತೀವಿ. ಭಾರತ ನೆರೆಹೊರೆ ರಾಷ್ಟ್ರಗಳನ್ನು ಎಷ್ಟು ಅಂತ ಕರೆದಾಗ 7 ಭೂಗಡಿ ಹೊಂದಿರತಕ್ಕಂಥ ನೆರೆಹೊರೆ ರಾಷ್ಟ್ರ, 2 ಜಲಗಡಿಯನ್ನು ಹೊಂದಿರತಕ್ಕಂಥ ನೆರೆಹೊರೆ ರಾಷ್ಟ್ರ, ಒಟ್ಟು 9 ರಾಷ್ಟ್ರಗಳನ್ನು ನಾವು ಕರಿತೀವಿ. ಹಾಗಾದರೆ ಕೆಲವು ನೈಸರ್ಗಿಕ ಗಡಿಗಳು ನಮಗೆ ಸಹಾಯನ ಮಾಡ್ತವೆ. ನೈಸರ್ಗಿಕ ಗಡಿಗಳು ನಮ್ಮ ಗಡಿ ರೇಖೆ ಅಂತ ನಿರ್ಣಯನ ಮಾಡ್ತವೆ. ಅಂಥ ಗಡಿಗಳು ಯಾವನ್ನು ನೋಡೋದಾದರೆ, ನಾರ್ಥದಲ್ಲಿ ಕಂಡುಬರ್ತಕ್ಕಂಥ ಹಿಮಾಲಯ ಪರ್ವತವು ಭಾರತ ಮತ್ತು ಚೀನಾದ ಮಧ್ಯೆ ನೈಸರ್ಗಿಕ ಗಡಿಯಂತೆ ತನ್ನ ಗಡಿಯನ್ನು ನಿರ್ಮಿಸಿದೆ. ಯಾವುದು? ಹಿಮಾಲಯ ಪರ್ವತವು ಭಾರತ ಮತ್ತು ಚೀನಾ ದೇಶದ ಮಧ್ಯೆ ತನ್ನ ನೈಸರ್ಗಿಕ ಗಡಿಯಂತೆ ನಮಗೆ ರಕ್ಷಣೆಯನ್ನು ಒದಗಿಸ್ತದೆ. ಅದೇ ರೀತಿ ಥಾರ್ ಮರುಭೂಮಿ, ಥಾರ್ ಮರುಭೂಮಿಯಲ್ಲಿ ಬರುತ್ತಾ ವಾಯುವಿನಲ್ಲಿ ಬರುತ್ತಾ, ಸೊ ಅದು ನಮಗೆ ಭಾರತ ಮತ್ತು ಪಾಕದ ಮಧ್ಯೆ ಗಡಿ ರೇಖೆಯನ್ನು ಒದಗಿಸಿಕೊಡುವಂಥ ಕಾರ್ಯವನ್ನು ಮಾಡಿದೆ. ಉತ್ತರದಲ್ಲಿ ಹಿಮಾಲಯ ಪರ್ವತ ಚೀನಾ ಮತ್ತು ಇಂಡಿಯಾದ ನಡುವೆ ಗಡಿ ರೇಖೆಯನ್ನು ನಿರ್ಮಿಸಿದಂಥ ಸಹಾಯ ಮಾಡಿದೆ. ಅದೇ ತರನಾಗಿ ವಾಯುವಿನಲ್ಲಿ ನೋಡೋದಾದರೆ ಪಾಕಿಸ್ತಾನ್ ಮತ್ತು ಇಂಡಿಯಾದ ನಡುವೆ ಇರತಕ್ಕಂಥ ಥಾರ್ ಮರುಭೂಮಿಯನ್ನು ನಾವು ಕಾಣ್ತೀವಿ. ಅದೇ ರೀತಿ ಭಾರತ ಮತ್ತು ಮಯನ್ಮಾರ್ ದೇಶಗಳ ಮಧ್ಯೆ ಗಡಿ ರೇಖೆಯನ್ನು ನಿರ್ಮಿಸಿದಂಥ ನೈಸರ್ಗಿಕವಾದದ್ದು ಯಾವುದು ಅಂದರೆ ಪೂರ್ವಾಂಚಲ ಬೆಟ್ಟಗಳು. ಕೇಳ್ತಾರೆ, ಪೂರ್ವಾಂಚಲ ಬೆಟ್ಟಗಳು ಎಲ್ಲಿ ಕಂಡು ಬರ್ತವೆ ಅಂತ ಕ್ವಶನ್ ರೈಸ್ ಆಗಿದೆ.
ಪೂರ್ವಾಂಚಲ ಬೆಟ್ಟಗಳು ಯಾವ ದೇಶದ ಮಧ್ಯದಲ್ಲಿ ಕಂಡುಬರುತ್ತವೆ ಎಂದು ಕೂಡ ಕ್ವಶನ್ ರೈಸ್ ಆಗಿದೆ. ಅದು ಭಾರತ ಮತ್ತು ಮಯನ್ಮಾರ್ ರಾಷ್ಟ್ರಗಳು. ಪೂರ್ವಾಂಚಲ ಬೆಟ್ಟಗಳು ಕಂಡುಬರುವಂಥ ರಾಷ್ಟ್ರಗಳು ಯಾವ ರಾಷ್ಟ್ರಗಳ ಮಧ್ಯಪ್ಪ ಅಂದರೆ ಭಾರತ ಮತ್ತು ಮಯನ್ಮಾರ್ ದೇಶಗಳು. ಅದೇ ತರನಾಗಿ ಇನ್ನೊಂದು ಕ್ವಶನ್ ರೈಸ್ ಆಗಿದೆ, ಅರುಣಾಯೋಮ. ಅರುಣಾಯೋಮ ಎಂದರೇನು ಅಂತ ಕ್ವಶನ್ ಕೇಳಿದ್ದಾರೆ. ಅರುಣಾಯೋಮ ಎಂದರೇನು? ಪೂರ್ವಾಂಚಲ ಬೆಟ್ಟಗಳ ಇನ್ನೊಂದು ಹೆಸರು ಅಂತ ನಾವು ಕರಿತೀವಿ ಅದನ್ನು. ಅರುಣಾಯೋಮ ಎಂದರೇನು? ಭಾರತ ಮತ್ತು ಮಯನ್ಮಾರದ ನಡುವೆ ಇರುವಂಥ ಹೂಗಡಿ ಪ್ರದೇಶ ಅಂತಲೂ ಕೂಡ ಕರಿತೀವಿ. ಈ ಅರುಣಾಯೋಮ ಅಂದ್ರೇನು? ನಮ್ಮ ಹಿಮಾಲಯ ಪರ್ವತಗಳ ಮುಂದುವರೆದ ಭಾಗ ಅಂತಲೂ ಕೂಡ ಕರಿತೀವಿ. ನೆನಪಿರಲಿ, ಅರುಣಾಯೋಮ ಅಂದರೇನು? ಪೂರ್ವಾಚಲ ಬೆಟ್ಟಗಳ ಇನ್ನೊಂದು ಹೆಸರು ಅಂತಲೂ ಕರೀತಾರೆ. ಅರುಣಾಯೋಮ ಭಾರತ ಮತ್ತು ಮಯನ್ಮಾರ ಗಡಿರೇಖೆ ಅಂತ ಕಾಣ್ತದ. ಅದೇ ರೀತಿ ಅರುಣಾಯೋಮ ಏನಂದರೆ ಹಿಮಾಚಲ, ನಮ್ಮ ಹಿಮಾಲಯ ಪರ್ವತಗಳ ಮುಂದುವರೆದ ಭಾಗವನ್ನು ನಾವು ಏನಂತ ಕರಿತೀವಿ? ಅರುಣಾಯೋಮ ಅಂತ ಕರಿತೀವಿ. ಅದು ಎಲ್ಲಿ ಕಂಡು ಬರ್ತದೆ, ಯಾವ ದೇಶಗಳ ಮಧ್ಯೆ ಕಂಡು ಬರ್ತದಪ್ಪ ಅಂದರೆ ಭಾರತ ಮತ್ತು ಮಯನ್ಮಾರ್ ರಾಷ್ಟ್ರಗಳಲ್ಲಿ ಕಂಡು ಬರ್ತದೆ. ಅದೇ ರೀತಿ ಭಾರತ ಮತ್ತು ಬಾಂಗ್ಲಾದೇಶಗಳ ಮಧ್ಯೆ ಕಂಡು ಬರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಬ್ರಹ್ಮಪುತ್ರ ನದಿ ಮತ್ತು ಇರ್ವಾಡ್ ನದಿ. ಭಾರತ ಮತ್ತು ಬಾಂಗ್ಲಾದೇಶದಲ್ಲಿ ಮಧ್ಯೆ ಕಂಡು ಬರ್ತಕ್ಕಂಥದ್ದು ಭೂಗಡಿ ರೇಖೆ ಅಂತ ಸಮನಾಗಿ ಕಂಡು ಬರ್ತಕ್ಕಂಥದ್ದು ಬ್ರಹ್ಮಪುತ್ರ ನದಿ ಮತ್ತು ಇರ್ವಾಡಿ ನದಿ. ಕೇಳಿದ್ದಾರೆ, ಇರ್ವಾಡಿ ನದಿ ಯಾವ ಎರಡು ನದಿಗಳು ಎರಡು ದೇಶಗಳ ಪ್ರತ್ಯೇಕಿಸುತ್ತದೆ ಅಂತ ಕೇಳಿದಾಗ ಅದು ಬಾಂಗ್ಲಾ ಮತ್ತು ಭಾರತ. ಅದೇ ರೀತಿ ಬ್ರಹ್ಮಪುತ್ರ ನದಿಯನ್ನು ಕೇಳಿದ್ದಾರೆ. ಸೊ ಬ್ರಹ್ಮಪುತ್ರ ಮತ್ತು ಇರ್ವಾಡಿ ನದಿಗಳು ಭಾರತ ಮತ್ತು ಬಾಂಗ್ಲಾದೇಶದ ಮಧ್ಯೆ ಕಂಡು ಬರ್ತವೆ. ಈ ರೀತಿ ನೆರೆಗಳನ್ನು ನಾವು ನೋಡ್ತಾ ಹೋದಾಗ ಭಾರತದ ಜೊತೆಗೆ ಇರ್ತಕ್ಕಂಥ ರಾಷ್ಟ್ರಗಳು ಯಾವ್ಯಾವ ಎಲ್ಲಿದಾವನ್ನು ನೋಡಬೇಕಾಗ್ತದೆ ಅಂದರೆ ನಮ್ಮ ನೆರೆಹೊರೆ ರಾಷ್ಟ್ರಗಳನ್ನ ನಾವು ಅಧ್ಯಯನ ಮಾಡಬೇಕಾಗ್ತದೆ. ಅದೇ ರೀತಿ ವಾಯುವ್ಯದಲ್ಲಿ ನೋಡೋದಾದರೆ ಪಾಕಿಸ್ತಾನವನ್ನು ನಾವು ಕಾಣ್ತೀವಿ ಮತ್ತು ಅಫ್ಘಾನಿಸ್ತಾನವನ್ನು ಕಾಣ್ತೀವಿ. ಭಾರತದ ವಾಯು ಭಾಗದಲ್ಲಿ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಅಂದರೆ ನಾರ್ತ್ ವೆಸ್ಟ್ ಸೈಡಲ್ಲಿ ನೋಡೋದಾದರೆ ಭಾರತದ ನೆರೆಹೊರೆ ರಾಷ್ಟ್ರ ಯಾವಪ್ಪ ಅಂದರೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಕಂಡು ಬರ್ತದೆ. ಅದೇ ತರನಾಗಿ ನಾರ್ತಲ್ಲಿ ಅಂದರೆ ಉತ್ತರದಲ್ಲಿ ಚೀನಾ, ನೇಪಾಳ, ಭೂತಾನ್ ಬರ್ತವೆ. ವಾಯುವ್ಯದಲ್ಲಿ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಉತ್ತರದಲ್ಲಿ ಚೀನಾ, ನೇಪಾಳ, ಭೂತಾನ್ ಬರ್ತವೆ. ಅದೇ ರೀತಿ ಪೂರ್ವ ಭಾಗದಲ್ಲಿ, ಭಾರತಕ್ಕೆ ಪೂರ್ವ ಭಾಗದಲ್ಲಿ ಬಾಂಗ್ಲಾದೇಶ್ ಮತ್ತು ಮಯನ್ಮಾರ್ ರಾಷ್ಟ್ರಗಳು ಕಂಡು ಬರ್ತವೆ. ಅದೇ ಈ ಏಳು ರಾಷ್ಟ್ರಗಳು ಭೂಗಡಿಯನ್ನು ಹೊಂದಿರತಕ್ಕಂಥದ್ದು. ವಾಯುವ್ಯದಲ್ಲಿ ಪಾಕಿಸ್ತಾನ, ಅಫ್ಘಾನಿಸ್ತಾನ, ನಾರ್ತಲ್ಲಿ ಚೀನಾ, ಭೂತಾನ್, ನೇಪಾಳ, ಪೂರ್ವದಲ್ಲಿ ಬಾಂಗ್ಲಾ ಮತ್ತು ಮಯನ್ಮಾರ್ ರಾಷ್ಟ್ರಗಳು. ಅದೇ ತರನಾಗಿ ಆಗ್ನೇಯದಲ್ಲಿ, ಆಗ್ನೇಯದಲ್ಲಿ ಶ್ರೀಲಂಕಾ ಅನ್ನುವ ಒಂದು ದ್ವೀಪ ರಾಷ್ಟ್ರ ಕಂಡು ಬರ್ತದ. ಆಗ್ನೇಯದಲ್ಲಿ ಶ್ರೀಲಂಕಾ ಎಂಬ ಒಂದು ದ್ವೀಪ ರಾಷ್ಟ್ರ ಕಂಡು ಬರ್ತದ. ಈ ಶ್ರೀಲಂಕಾ ಎಂಬ ದ್ವೀಪ ರಾಷ್ಟ್ರವನ್ನು ಇಲ್ಲಿ ಪಾಕ್ ಜಲಸಂಧಿ ಕಾಣ್ತೀವಿ. ಪಾಕ್ ಜಲಸಂಧಿ ಭಾರತ ಮತ್ತು ಶ್ರೀಲಂಕಾವನ್ನು ಗಡಿರೇಖೆ ಅಂತ ಅದನ್ನು ಕಾರ್ಯನಿರ್ವಹಿಸ್ತದೆ. ಈ ಪಾಕ್ ಜಲಸಂಧಿಯನ್ನು, ಪಾಕ್ ಜಲಸಂಧಿ ಏನು ಮಾಡ್ತದ, ಮನ್ನಾರ್ಕಾರಿ ಮತ್ತು ಬಂಗಾಳ ಕೊಲ್ಲಿಯನ್ನು ಭಾಗವನ್ನು ಮಾಡ್ತದ. ಸೊ ನೈಋತ್ಯದಲ್ಲಿ ನೋಡೋದಾದರೆ ಮಾಲ್ಡೀವ್ಸ್ ದ್ವೀಪ ಕಂಡು ಬರ್ತದ. ಈಶಾ ಆಗ್ನೇಯದಲ್ಲಿ ಶ್ರೀಲಂಕಾ ದ್ವೀಪ ರಾಷ್ಟ್ರ, ಜಲಗಡಿ ರಾಷ್ಟ್ರ, ಜಲರಾಷ್ಟ್ರ ಇದು, ಅದೇ ದ್ವೀಪ ರಾಷ್ಟ್ರ ಅಂತ ಕರಿತೀವಿ. ಅದೇ ರೀತಿ ನೈಋತ್ಯದಲ್ಲಿ ಮಾಲ್ಡೀವ್ಸ್ ದ್ವೀಪ ರಾಷ್ಟ್ರವು ಕೂಡ ಕಂಡು ಬರ್ತದ. ಸೊ ಪಾಕ್ ಜಲಸಂಧಿ ಭಾರತ ಮತ್ತು ಪಾಕಿಸ್ತಾನ, ಇದು ಭಾರತ ಮತ್ತು ಶ್ರೀಲಂಕಾದ ಮಧ್ಯೆ ಬರ್ತದ. ಈ ಪಾಕ್ ಜಲಸಂಧಿಯು ಮನ್ನಾರ್ಕಾರಿ ಮತ್ತು ಬಂಗಾಳ ಕೊಲ್ಲಿಯನ್ನು ಬೇರ್ಪಡಿಸ್ತದ. ಸೊ ನೋಡಿದರೆ ಭಾರತವು ಹೊಂದಿರುವ ನೆರೆಹೊರೆ ರಾಷ್ಟ್ರಗಳಲ್ಲಿ ಭೂ ಮತ್ತು ಜಲಗಡಿಯನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳು ಯಾವುವು ಅಂತ ಕೇಳಿದಾಗ ಅವು ಮೂರು ರಾಷ್ಟ್ರಗಳು ಬರ್ತವೆ. ಭೂಗಡಿನೂ ಹೊಂದದ, ಜಲಗಡಿಯನ್ನು ಹೊಂದಿದೆ. ಅವು ಯಾವಪ್ಪ ಅಂದರೆ ಪಾಕಿಸ್ತಾನ್, ಬಾಂಗ್ಲಾ ಮತ್ತು ಮಯನ್ಮಾರ್. ಕ್ವಶನನ್ನು ರೈಸ್ ಮಾಡಿದ್ದಾರೆ. ಭಾರತ ನೆರೆಹೊರೆ ರಾಷ್ಟ್ರಗಳಲ್ಲಿ ಭೂ ಮತ್ತು ಜಲಗಡಿಯನ್ನು ಹೊಂದಿರುವ ರಾಷ್ಟ್ರಗಳು ಯಾವುವು ಅಂತ ಕೇಳಿದ್ದಾರೆ. ಅದು ಪಾಕಿಸ್ತಾನ್, ಮಯನ್ಮಾರ್, ಬಾಂಗ್ಲಾ ಅನ್ನುವ ರಾಷ್ಟ್ರಗಳನ್ನು ನಾವು ಹೇಳಬೇಕಾಗ್ತದೆ. ಅದೇ ತರನಾಗಿ ಭಾರತದ ಜೊತೆ ಬಂಗಾಳ ಕೊಲ್ಲಿ ಎಲ್ಲಿ ಕಂಡು ಬರ್ತದಪ್ಪ ಅಂತ ಕೇಳಿದಾಗ ಬಂಗಾಳ ಕೊಲ್ಲಿ ಭಾರತದ ಪೂರ್ವ ಭಾಗದಲ್ಲಿ ಕಂಡು ಬರ್ತದ. ಬಂಗಾಳ ಕೊಲ್ಲಿಯಲ್ಲಿ ಕಂಡು ಬರ್ತಕ್ಕಂಥ ಯಾವ ದ್ವೀಪಗಳು ಅಂತ ಕೇಳಿದಾರೆ ಕೂಡ ಅಲ್ಲಿ ಅಂಡಮಾನ್ ನಿಕೋಬಾರ್ ದ್ವೀಪಗಳನ್ನು ನಾವು ಹೇಳಬೇಕಾಗ್ತದೆ. ಬಂಗಾಳ ಕೊಲ್ಲಿಯಲ್ಲಿ ಎಲ್ಲಿರ್ತ ಭಾರತದ ಪೂರ್ವ ಭಾಗದಲ್ಲಿದ್ದು ಅಲ್ಲಿ ಕಂಡು ಬರುವಂಥ ದ್ವೀಪಗಳು ಯಾವು? ಅಂಡಮಾನ್ ನಿಕೋಬಾರ್ ದ್ವೀಪಗಳು. ಅದೇ ತರನಾಗಿ ಅರಬ್ಬಿ ಸಮುದ್ರ ಎಲ್ಲಿ ಕಂಡು ಬರ್ತದೆ ಅಂತ ಕೇಳಿದಾರೆ. ಅರಬ್ಬಿ ಸಮುದ್ರ ಭಾರತದ ಪಶ್ಚಿಮ ಭಾಗದಲ್ಲಿ, ಅಂದರೆ ಅರಬ್ಬಿ ಸಮುದ್ರ ಭಾರತ ಪಶ್ಚಿಮಕ್ಕಿದ್ದು ಅಲ್ಲಿ ಕಂಡು ಬರ್ತಕ್ಕಂಥ ದ್ವೀಪಗಳು ಯಾವಪ್ಪ ಅಂದರೆ ಲಕ್ಷದ್ವೀಪ. ಲಕ್ಷದ್ವೀಪಗಳು ಎಲ್ಲಿ ಕಂಡು ಬರ್ತವೆ? ಅರಬ್ಬಿ ಸಮುದ್ರದಲ್ಲಿ ಕಂಡು ಬರ್ತವೆ, ಅಂದರೆ ಅರಬ್ಬಿ ಸಮುದ್ರ ಭಾರತಕ್ಕೆ ಪಶ್ಚಿಮ ಭಾಗದಲ್ಲಿದೆ. ಅದೇ ರೀತಿ ಪಾಕ್ ಜಲಸಂಧಿ ಭಾರತದ ದಕ್ಷಿಣಕ್ಕಿದ್ದು ಪಾಕ್ ಜಲಸಂಧಿಯು ಭಾರತ ಮತ್ತು ಶ್ರೀಲಂಕಾವನ್ನು ಮಧ್ಯದಲ್ಲಿ ಗಡಿರೇಖೆ ಅಂತ ಕೆಲಸ ಮಾಡುತ್ತೆ. ಇದು ಪಾಕ್ ಜಲಸಂಧಿ ಏನು ಮಾಡುತ್ತಾ ಮನ್ನಾರ್ಕಾರಿ ಮತ್ತು ಬಂಗಾಳ ಕೊಲ್ಲಿಯನ್ನು ಬೈಫರ್ಕೇಶನ್ ಮಾಡುತ್ತದೆ.
ಇಷ್ಟು ಈ ಭಾರತದ ಮೇರೆಗಳನ್ನು ನಾವು ನೋಡಾಯಿತು. ಈಗ ಅದರ ರೇಖೆಗಳನ್ನು ನೋಡೋಣ. ಭಾರತದ ರೇಖೆಗಳು ಅಂದರೆ ಗಡಿ ರೇಖೆಗಳಂತ ನಾವು ಕರಿತೀವಿ. ಅವನ್ನ ನಮ್ಮದು ಗಡಿ ಇಷ್ಟು, ನಿಮ್ಮದು ಗಡಿ ಇಷ್ಟು ಅನ್ನುವ ಈಗಾಗಲೇ ಭೂ ವಿವಾದಗಳನ್ನು ನಾವು ಕಂಡಿರ್ತಕ್ಕಂಥ ಆ ಗಡಿ ರೇಖೆಗಳು ಎಲ್ಲೆಲ್ಲಿಗೆ ನಮ್ಮ ಹಾಕಿದ್ದಾರೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಹಾಗಾದರೆ ಈ ರೇಖೆಗಳ ಮೇಲೆ ಹಲವಾರು ಕ್ವಶನ್ಸ್ಗಳು ಬಂದಿವೆ ಸತ್ತಾತ್ಮಕ ಯುಗದಲ್ಲಿ. ಡುರಾಂಡ್ ರೇಖೆ ಯಾವ ಎರಡು ದೇಶಗಳ ಮಧ್ಯೆ ಕಂಡು ಬರುತ್ತದೆ? ಈ ಡುರಾಂಡ್ ರೇಖೆ ಯಾವ ಎರಡು ದೇಶಗಳ ಮಧ್ಯೆ ಕಂಡು ಬರ್ತದೆ ಅನ್ನೋದನ್ನು ನೋಡೋದಾದರೆ ಭಾರತ ಮತ್ತು ಅಫ್ಘಾನಿಸ್ತಾನ್ ರಾಷ್ಟ್ರಗಳ ಮಧ್ಯೆ ಕೇಳ್ತಾರೆ. ಈ ಡುರಾಂಡ್ ರೇಖೆ ಭಾರತದ ಯಾವ ಎರಡು ರಾಷ್ಟ್ರಗಳ ಮಧ್ಯೆ ಕಂಡು ಬರ್ತದಪ್ಪ ಅಂದರೆ ಭಾರತ ಮತ್ತು ಅಫ್ಘಾನಿಸ್ತಾನ್. ಭಾರತ ಮತ್ತು ಅಫ್ಘಾನಿಸ್ತಾನ್ ಮಧ್ಯೆ ಕಂಡು ಬರ್ತಕ್ಕಂಥ ಡುರಾಂಡ್ ರೇಖೆವು ಎಷ್ಟು ಕಿಲೋಮೀಟರ್ನ ಹೊಂದಿದೆ? 80 ಕಿಲೋಮೀಟರ್. ಅಫ್ಘಾನಿಸ್ತಾನ ನಮ್ಮ ಭಾರತದ ಭೂಗಡಿ ಜೊತೆಗೆ ತನ್ನ ಭೂಗಡಿ ಕ್ಷೇತ್ರ ತನ್ನ ಭೂಗಡಿ ವಿಸ್ತೀರ್ಣ ಎಷ್ಟು ಹೊಂದಿದೆ? ಕೇವಲ 80 ಕಿಲೋಮೀಟರ್ನ ಹೊಂದಿದೆ. ಓಕೆ, ಡುರಾಂಡ್ ರೇಖೆ ಹೊಂದಿರತಕ್ಕಂಥ ಯಾವ ಎರಡು ರಾಷ್ಟ್ರಗಳು? ಭಾರತ ಮತ್ತು ಅಫ್ಘಾನಿಸ್ತಾನ್. ಅಫ್ಘಾನಿಸ್ತಾನ್ ನಮ್ಮ ಜೊತೆಗೆ ಎಷ್ಟು ತನ್ನ ಗಡಿ ರೇಖೆಯನ್ನು ಶೇರ್ ಮಾಡಿಕೊಂಡಿದೆ ಅಂದರೆ 80 ಕಿಲೋಮೀಟರ್. ಅಫ್ಘಾನಿಸ್ತಾನದೊಂದಿಗೆ ಇರುವಂಥ ಕೇವಲ ಭಾರತದ ಒಂದು ರಾಜ್ಯ ಯಾವುದು? ಟಚ್ ಅಲ್ಲಿ ಇರುವಂಥದ್ದು ಅದು ಕೇವಲ ಜಮ್ಮು ಕಾಶ್ಮೀರ್. ಓಕೆ, ಇದು ಡುರಾಂಡ್ ರೇಖೆ ಆಯಿತು. ನೆಕ್ಸ್ಟ್ ಮ್ಯಾಕ್ಮೋಹನ್ ರೇಖೆ. ಮ್ಯಾಕ್ಮೋಹನ್ ರೇಖೆ ಯಾವ ಎರಡು ರಾಷ್ಟ್ರಗಳ ಮಧ್ಯೆ ಇರತಕ್ಕಂಥದ್ದು? ಇದು ಭಾರತ ಮತ್ತು ಚೀನಾ. ಮ್ಯಾಕ್ಮೋಹನ್ ರೇಖೆ ಭಾರತ ಮತ್ತು ಚೀನಾ ಮಧ್ಯೆ ಕಂಡು ಬರ್ತಕ್ಕಂಥ ಒಂದು ರೇಖೆಯಾಗಿದೆ. ಕೇಳ್ತಾರೆ ಅದನ್ನು ಮ್ಯಾಕ್ಮೋಹನ್ ರೇಖೆ ಕೊಟ್ಟು ಯಾವ ಎರಡು ರಾಷ್ಟ್ರಕ್ಕೆ ಸಂಬಂಧಿಸಿದಂತೆ ಕೇಳ್ತಾರೆ. ಭಾರತ ಮತ್ತು ಚೀನಾ ಅಂತ ಹೇಳಬೇಕಾಗ್ತದೆ. ಈ ಭಾರತ ಮತ್ತು ಚೀನಾ ಮ್ಯಾಕ್ಮೋಹನ್ ರೇಖೆ ಆಗಿರ್ತಕ್ಕಂಥದ್ದು, ಈ ರೇಖೆವು ಭಾರತದಿಂದ ಎಷ್ಟು ಗಡಿ ರೇಖೆಯನ್ನು ಹೊಂದಿದೆ ಅಂತಲೂ ಕೂಡ ಪ್ರಶ್ನೆ ಮಾಡ್ತಾರೆ. ಇಲ್ಲಿ ಭಾರತದೊಂದಿಗೆ ಚೀನಾ ನಮ್ಮ ಜೊತೆಗೆ ಗಡಿ ರೇಖೆಯನ್ನು ಹಂಚಿಕೊಂಡಿದ್ದು 3488 ಕಿಲೋಮೀಟರ್. ಎಷ್ಟು? 3488 ಕಿಲೋಮೀಟರ್. ಇದು ಪ್ರಥಮ ಪಿ ಯು ಸಿ ಟೆಸ್ಟ್ ಬುಕ್ಕಲ್ಲಿ ಮೆನ್ಷನ್ ಆದಂಥದ್ದು. ಅದೇ ಥರನಾಗಿ ಎಸ್ ಎಸ್ ಎಲ್ ಸಿ ಬುಕ್ಕಲ್ಲಿ ಮೆನ್ಷನ್ ಆದಂಥದ್ದು 3917 ಕಿಲೋಮೀಟರ್. ಇಲ್ಲಿ ಎರಡು ವಿಶ್ಲೇಷಣೆ ಮಾಡಬೇಕಾಗ್ತದೆ. ಇದು ಯಾವುದು? ಎರಡು ಟೆಸ್ಟ್ ಬುಕ್ಸಲ್ಲಿದೆ. ಭಾರತದೊಂದಿಗೆ ಚೀನಾ ಹೊಂದಿರುವ ಗಡಿ ರೇಖೆ 3488 ಕಿಲೋಮೀಟರ್ ಒಂದಂತಿದೆ, ಇನ್ನೊಂದು 3917 ಕಿಲೋಮೀಟರ್ ಅಂತೂ ಕೂಡ ಇನ್ನೊಂದಿದೆ. ಇವೆರಡು ಗೌರ್ಮೆಂಟ್ ಬುಕ್ಸ್ ಆದ್ದರಿಂದ ಇವೆರಡನ್ನು ನಾವು ಸ್ವಲ್ಪ ನೋಡ್ಕೋಬೇಕಾಗ್ತದೆ. ಹಾಗಾದರೆ ಭಾರತದ ರಾಜ್ಯಗಳು ಚೀನಾದೊಂದಿಗೆ ಎಷ್ಟು ಗಡಿ ರೇಖೆಯನ್ನು ಹೊಂದಿವೆ, ಎಷ್ಟು ರಾಜ್ಯಗಳು ಗಡಿ ರೇಖೆಯನ್ನು ಹೊಂದಿವೆ ಅಂತ ಕ್ವಶನ್ ಆಗುತ್ತಾ. ಅಲ್ಲಿ 5 ರಾಜ್ಯಗಳಂತ ನಾವು ಕರಿತೀವಿ. ಎಷ್ಟು ರಾಜ್ಯಗಳು? 5 ರಾಜ್ಯಗಳಂತ ನಾವು ಕರಿತೀವಿ. ಅವು ಯಾವಪ್ಪ ಅಂದರೆ ಜಮ್ಮು ಕಾಶ್ಮೀರ್, ಹಿಮಾಚಲ ಪ್ರದೇಶ್, ಅದೇ ರೀತಿ ಹಿಮಾಚಲ ಪ್ರದೇಶ್, ಉತ್ತರಾಖಂಡ, ಸಿಕ್ಕಿಂ, ಅರುಣಾಚಲ ಪ್ರದೇಶ್. ಭಾರತದ ರಾಜ್ಯಗಳು ಚೀನಾ ಗಡಿಯೊಂದಿಗೆ ಹೊಂದಿರತಕ್ಕಂಥ 5 ರಾಜ್ಯಗಳು ಯಾವಪ್ಪ ಅಂದರೆ ಜಮ್ಮು ಕಾಶ್ಮೀರ್, ಹಿಮಾಚಲ ಪ್ರದೇಶ್, ಉತ್ತರಾಖಂಡ್, ಸಿಕ್ಕಿಂ, ಅರುಣಾಚಲ ಪ್ರದೇಶ್. ಈ 5 ರಾಜ್ಯಗಳು ಚೀನಾದೊಂದಿಗೆ ಗಡಿ ರೇಖೆಯನ್ನು ಹೊಂದಿರತಕ್ಕಂಥ ಭಾರತದ 5 ರಾಜ್ಯಗಳಾಗಿವೆ. ಅದೇ ಥರನಾಗಿ ರ್ಯಾಡ್ಕ್ಲಿಫ್ ರೇಖೆ. ಈ ರ್ಯಾಡ್ಕ್ಲಿಫ್ ರೇಖೆ ಯಾವ ಎರಡು ದೇಶಗಳ ಮಧ್ಯದಲ್ಲಿ ಕಂಡು ಬರ್ತದೆ ಅನ್ನೋ ಕ್ವಶನ್ ರೈಸ್ ಆಗಿದೆ. ಇದು ಭಾರತ ಮತ್ತು ಪಾಕಿಸ್ತಾನ್. ಭಾರತ ಮತ್ತು ಪಾಕಿಸ್ತಾನ್ ಎಂಬ ಎರಡು ರಾಷ್ಟ್ರಗಳ ಮಧ್ಯೆ ರ್ಯಾಡ್ಕ್ಲಿಫ್ ರೇಖೆಯನ್ನು ನಾವು ಗುರುತಿಸ್ತೀವಿ. ಹಾಗಾದರೆ ಭಾರತದ ಜೊತೆಗೆ ಪಾಕಿಸ್ತಾನ್ ತನ್ನ ಎಷ್ಟು ಭೂಗಡಿಯನ್ನು ಹೊಂದಿದೆ ಅನ್ನೋದಾದರೆ 3310 ಕಿಲೋಮೀಟರ್. ಎಷ್ಟು? 3310 ಕಿಲೋಮೀಟರ್. ಒಂದು ಇದ್ದಾದರೆ ಇನ್ನೊಂದು 2910 ಕಿಲೋಮೀಟರ್ ಅಂತ ಇದೆ. ಸೊ ಎರಡೂ ಗೌರ್ಮೆಂಟ್ ಬುಕ್ಸ್ ಆದ್ದರಿಂದ ನಾನು ಎರಡನ್ನೂ ಮೆನ್ಷನ್ ಮಾಡಿದ್ದೀನಿ. ಒಂದು ಭಾರತದ ಮತ್ತು ಪಾಕ್ ಜೊತೆ ಅಂದರೆ ಭಾರತ ಪಾಕಿಸ್ತಾನದ ಭೂಗಡಿಯನ್ನು ಹಂಚಿಕೊಂಡಿದ್ದು 2910 ಕಿಲೋಮೀಟರ್ ಅಂತ ಒಂದು ಟೆಸ್ಟ್ ಬುಕ್ ಆದರೆ ಇನ್ನೊಂದು ಟೆಸ್ಟ್ ಬುಕ್ ಹೇಳೋದು 3310 ಕಿಲೋಮೀಟರ್ ಅಂತ ಹೇಳ್ತದೆ. ಸೊ ನಾವು ಇಲ್ಲಿ ಸ್ವಲ್ಪ ನೋಡ್ಕೋಬೇಕಾಗ್ತದೆ. ಭಾರತ ಮತ್ತು ಪಾಕಿಸ್ತಾನ್ ಹೊಂದಿರತಕ್ಕಂಥ 3310 ಕಿಲೋಮೀಟರ್ ಭೂಗಡಿ ಕ್ಷೇತ್ರವನ್ನು ಅದಕ್ಕೆ ರ್ಯಾಡ್ಕ್ಲಿಫ್ ರೇಖೆ ಅಂತ ಕರಿತೀವಿ. ನಮ್ಮ ಭಾರತ ರಾಜ್ಯಗಳು ಪಾಕಿಸ್ತಾನದೊಂದಿಗೆ ಎಷ್ಟು ರಾಜ್ಯಗಳು ಗಡಿಯನ್ನು ಹೊಂದಿವೆ ಅನ್ನೋದಾದರೆ 4 ರಾಜ್ಯಗಳು ಪಾಕಿಸ್ತಾನದೊಂದಿಗೆ ನಮ್ಮ ರಾಜ್ಯಗಳು ಎಷ್ಟು ಗಡಿ ರೇಖೆಯನ್ನು ಹೊಂದಿವೆ ಅಂದರೆ 4 ರಾಜ್ಯಗಳು ರೇಖೆಯನ್ನು ಹೊಂದಿಕೊಂಡಿವೆ. ಯಾವಪ್ಪ ಅಂದರೆ ಜಮ್ಮು ಕಾಶ್ಮೀರ್, ಪಂಜಾಬ್, ರಾಜಸ್ಥಾನ್, ಗುಜರಾತ್. ಓಕೆ, ಇನ್ನೊಂದು ಕ್ವಶನ್ ರೈಸ್ ಮಾಡಿದ್ದಾರೆ. ಪಾಕಿಸ್ತಾನದೊಂದಿಗೆ ಅತಿ ಹೆಚ್ಚು ಭೂಗಡಿಯನ್ನು ಹೊಂದಿರುವ ರಾಜ್ಯ ಯಾವುದಂದ್ರೂ ಕೂಡ ಕ್ವಶನ್ ಮಾಡಿದ್ದಾರೆ. ಅದು ನಾವು ರಾಜಸ್ಥಾನ್ ಅಂತ ಹೇಳಬೇಕಾಗ್ತದೆ. ಯಾವುದು? ರಾಜಸ್ಥಾನ್ ಅನ್ನೋದನ್ನು ಹೇಳಬೇಕಾಗ್ತದೆ. ನೆಕ್ಸ್ಟ್ ನೋಡೋದಾದರೆ ಭಾರತ ಮತ್ತು ಬಾಂಗ್ಲಾದೇಶದ ಮಧ್ಯೆ ಎಷ್ಟು ಗಡಿ ರೇಖೆಯನ್ನು ಇದೆಯಪ್ಪ ಅನ್ನೋದಾದರೆ 4097 ಕಿಲೋಮೀಟರ್ ಇದೆ. ಎಷ್ಟಿದೆ? 4097 ಕಿಲೋಮೀಟರ್ ಅಥವಾ 4096 ಕಿಲೋಮೀಟರ್ ಅನ್ನೋವಂಥದ್ದು ನಾವು ನೋಡಬೇಕಾಗ್ತದೆ. ಈ ಬಾಂಗ್ಲಾದೇಶದ ವಿಶೇಷತೆ ಏನಪ್ಪ ಅಂದರೆ, ಒಂದು ಕ್ವಶನ್ ರೈಸ್ ಮಾಡಿದ್ದಾರೆ,
ಭಾರತದೊಂದಿಗೆ ಅತ್ಯಂತ ಭೂಗಡಿಯನ್ನು ಅತಿ ಹೆಚ್ಚು ಭೂಗಡಿಯನ್ನು ಹೊಂದಿರುವ ರಾಷ್ಟ್ರ ಯಾವುದು ಅಂತ ಪ್ರಶ್ನೆ ಮಾಡಿದ್ದಾರೆ. ಭಾರತದೊಂದಿಗೆ ಅತಿ ಹೆಚ್ಚು ಭೂಗಡಿಯನ್ನು ಹೊಂದಿರತಕ್ಕಂಥ ರಾಷ್ಟ್ರ ಯಾವುದು ಅಂತ ಕೇಳಿದಾಗ ಅದು ಬಾಂಗ್ಲಾದೇಶ. ಆ ಬಾಂಗ್ಲಾದೇಶ ಎಷ್ಟು ಭೂಪ್ರದೇಶನ ಭೂಗಡಿಯನ್ನು ಹೊಂದಿದೆ ನಮ್ಮ ಭಾರತದೊಂದಿಗೆ ಅಂದರೆ 4097 ಕಿಲೋಮೀಟರ್ ಅಥವಾ 96 ಕಿಲೋಮೀಟರ್ ಅನ್ನೋದನ್ನು ಹೇಳಬೇಕಾಗ್ತದೆ. ಇದು ಬಾಂಗ್ಲಾದೇಶ ಭಾರತದೊಂದಿಗೆ ಅತಿ ಹೆಚ್ಚು ಭೂಗಡಿಯನ್ನು ಹೊಂದಿರುವ ರಾಷ್ಟ್ರ ಅಂತ ನಾವು ಕರಿತೀವಿ. ಇದರ ಮೇಲೆ ಕ್ವಶನ್ ರೈಸ್ ಆಗಿದೆ. ಹಾಗಾದರೆ ಬಾಂಗ್ಲಾದೇಶದೊಂದಿಗೆ ನಮ್ಮ ರಾಜ್ಯಗಳು ಎಷ್ಟು ಗಡಿ ರೇಖೆಯನ್ನು ಹಂಚಿಕೊಂಡಿವೆಯಪ್ಪ ಅಂದರೆ ಅಲ್ಲಿಯೂ ಕೂಡ 5 ರಾಜ್ಯಗಳು ಅಂತ ಕರಿತೀವಿ. ಅವು ಯಾವುವಪ್ಪ ಅಂದರೆ ವೆಸ್ಟ್ ಬೆಂಗಾಲ್, ಅಸ್ಸಾಂ, ಮಿಜೋರಾಂ, ತ್ರಿಪುರ, ಮೇಘಾಲಯ. ಸೊ ಈ 5 ರಾಜ್ಯಗಳು ಯಾವುವು? ವೆಸ್ಟ್ ಬೆಂಗಾಲ್, ಅಸ್ಸಾಂ, ಮೇಘಾಲಯ, ತ್ರಿಪುರ ಮತ್ತು ಮಿಜೋರಾಂ. ಈ 5 ರಾಜ್ಯಗಳು ಬಾಂಗ್ಲಾದೇಶದೊಂದಿಗೆ ಗಡಿರೇಖೆಯನ್ನು ಹೊಂದಿರತಕ್ಕಂಥದ್ದು. ಅದೇ ರೀತಿ ನೆಕ್ಸ್ಟ್ ಭಾರತ ಮತ್ತು ನೇಪಾಳ. ಭಾರತ ಮತ್ತು ನೇಪಾಳ ರಾಷ್ಟ್ರಗಳೊಂದಿಗೆ ನೇಪಾಳ ಭಾರತಕ್ಕೆ ಎಷ್ಟು ಭೂಗಡಿಯನ್ನು ಹೊಂದಿದೆಯಪ್ಪ ಅಂದರೆ 1751 ಕಿಲೋಮೀಟರ್. ಎಷ್ಟು ಹೊಂದಿದೆ ನೇಪಾಳ ಭಾರತದೊಂದಿಗೆ ಭೂಗಡಿ ಪ್ರದೇಶವನ್ನು? 1751 ಕಿಲೋಮೀಟರ್ ಹೊಂದಿದೆ ನೇಪಾಳ ಭಾರತದೊಂದಿಗೆ ಹಂಚಿಕೊಂಡಿರ್ತಕ್ಕ ಗಡಿ ರೇಖೆ. ಎಷ್ಟು? 1751 ಕಿಲೋಮೀಟರ್. ಇದಕ್ಕೆ ನೇಪಾಳಕ್ಕೆ ಹೊಂದಿಕೊಂಡಿರ್ತಕ್ಕಂಥ ನಮ್ಮ ರಾಜ್ಯಗಳು ಎಷ್ಟು? ಇಲ್ಲಿ ಕೂಡ 5 ಅಂತ ಕರಿತೀವಿ. ಅಯಾವು? ಉತ್ತರಾಖಂಡ್, UP, ಬಿಹಾರ್, ಸಿಕ್ಕಿಂ, ವೆಸ್ಟ್ ಬೆಂಗಾಲ್. ಯಾವು? ಉತ್ತರಾಖಂಡ್, UP, ಬಿಹಾರ್, ಸಿಕ್ಕಿಂ, ವೆಸ್ಟ್ ಬೆಂಗಾಲ್ ಅನ್ನೋದು ನಾವು ಹೇಳ್ತೀವಿ. ನೆಕ್ಸ್ಟ್ ನೋಡಿದ್ರೆ ಭಾರತ ಮತ್ತು ಮಯನ್ಮಾರ್ ರಾಷ್ಟ್ರಗಳು. ಭಾರತ ಮತ್ತು ಮಯನ್ಮಾರ್ ರಾಷ್ಟ್ರಗಳು, ಮಯನ್ಮಾರ್ ರಾಷ್ಟ್ರ ಭಾರತದೊಂದಿಗೆ ಎಷ್ಟು ಭೂಗಡಿ ರೇಖೆಯನ್ನು ಹೊಂದಿದೆಯಪ್ಪ ಅಂದರೆ 1643 ಕಿಲೋಮೀಟರ್. ಎಷ್ಟು? 1643 ಕಿಲೋಮೀಟರನ್ನು ಹೊಂದಿದೆ. ಇದಕ್ಕೆ ಮಯನ್ಮಾರದೊಂದಿಗೆ ಎಷ್ಟು ರಾಜ್ಯಗಳು ಹೊಂದಿಕೊಂಡಿವೆ ಅಂದರೆ 4 ರಾಜ್ಯಗಳು. ಯಾವಪ್ಪ ಅಂದರೆ ಅರುಣಾಚಲ ಪ್ರದೇಶ್, ನಾಗಾಲ್ಯಾಂಡ್, ಮೇಘಾಲಯ ಮತ್ತು ಮಿಜೋರಾಂ. ಈ 4 ರಾಜ್ಯಗಳು ಮಯನ್ಮಾರ್ ರಾಷ್ಟ್ರವನ್ನು ಹೊಂದಿವೆ. ಸಾರಿ, ಮಿಜೋರಾಂ ಅಲ್ಲ, ಮಣಿಪುರ್. ಯಾವು? ಮಯನ್ಮಾರ್ ರಾಷ್ಟ್ರವನ್ನು ಹೊಂದಿರತಕ್ಕಂಥ 4 ರಾಜ್ಯಗಳು ಯಾವುವು? ಅರುಣಾಚಲ ಪ್ರದೇಶ್, ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಾಂ. ಅದೇ ತನ್ನಾಗಿ ಭಾರತ ಮತ್ತು ಭೂತಾನ್ ನೋಡೋದಾದರೆ ಭೂತಾನ್ ಭಾರತದೊಂದಿಗೆ ಎಷ್ಟು ಗಡಿ ರೇಖೆಯನ್ನು ಹೊಂದಿದೆ ಅಂದರೆ 699 ಕಿಲೋಮೀಟರ್. 699 ಕಿಲೋಮೀಟರ್ನ ಭೂತಾನ್ ಭಾರತದೊಂದಿಗೆ ಗಡಿ ರೇಖೆಯನ್ನು ಹೊಂದಿದೆ. ಮತ್ತು ಇನ್ನೊಂದು ಟೆಸ್ಟ್ ಬುಕ್ ಅಲ್ಲಿ ಹೇಳೋದಾದ್ರೆ 587 ಕಿಲೋಮೀಟರ್ನ ಕೂಡ ಹೊಂದಿದೆ ಅಂತ ಹೇಳ್ತೀವಿ. ಈ ಭೂತಾನ್ನೊಂದಿಗೆ ಎಷ್ಟು ರಾಜ್ಯಗಳು ಶೇರ್ ಮಾಡ್ಕೊಂಡಿದ್ದೀವಪ್ಪ ಅಂದರೆ ನಮ್ಮ 4 ರಾಜ್ಯಗಳು ಭೂತಾನ್ ದೇಶದ ಗಡಿ ರೇಖೆಯಲ್ಲಿವೆ. ಯಾವಪ್ಪ ಅಂದರೆ ಸಿಕ್ಕಿಂ, ವೆಸ್ಟ್ ಬೆಂಗಾಲ್, ಅರುಣಾಚಲ ಪ್ರದೇಶ್ ಮತ್ತು ಅಸ್ಸಾಂ. ಈ 4 ರಾಜ್ಯಗಳು ಭೂತಾನ್ ರಾಷ್ಟ್ರದೊಂದಿಗೆ ಭೂತಾನ್ ರಾಷ್ಟ್ರದೊಂದಿಗೆ ತನ್ನ ಗಡಿ ರೇಖೆಯನ್ನು ಹೊಂದಿವೆ ಅಂತ ಹೇಳಬೇಕಾಗ್ತದೆ. ಸೊ ಇಷ್ಟು ರೇಖೆಯನ್ನು ನೋಡೋದಾದರೆ ಒಂದು ಕ್ವಶನ್ ರೈಸ್ ಆಗಿದೆ. ಬಾಂಗ್ಲಾದೇಶದಿಂದ ಸಂಪೂರ್ಣವಾಗಿ ಸುತ್ತುವರಿಯಲ್ಪಟ್ಟ ರಾಜ್ಯ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ಬಾಂಗ್ಲಾದೇಶದಿಂದ ಸಂಪೂರ್ಣವಾಗಿ ಸುತ್ತುವರಿಯಲ್ಪಟ್ಟ ಏಕೈಕ ರಾಜ್ಯ ಯಾವುದಪ್ಪ ಅಂದರೆ ಅದು ತ್ರಿಪುರ ರಾಜ್ಯ. ಯಾವುದು? ತ್ರಿಪುರ. ಅದೇ ತರನಾಗಿ ಯಾವ ಒಂದು ರಾಜ್ಯವು ಬಾಂಗ್ಲಾ ಮತ್ತು ಮಯನ್ಮಾರ್ ಅಂತಾರಾಷ್ಟ್ರೀಯ ಗಡಿಗಳೊಂದಿಗೆ ಸಂಬಂಧ ಹೊಂದಿದೆ ಅಂತ ಕೇಳಿದ್ದಾರೆ. ಅದು ಯಾವ ರಾಜ್ಯಪ್ಪ ಅಂದರೆ ಮಿಜೋರಾಂ ಎನ್ನುವಂಥದ್ದು ನಾವು ನೋಡಬೇಕಾಗ್ತದೆ. ಯಾವ ರಾಜ್ಯ? ಮಿಜೋರಾಂ ಅನ್ನುವಂಥ ರಾಜ್ಯವನ್ನು ನಾವು ನೋಡ್ತೀವಿ. ಇದೇ ರೀತಿಯಾಗಿ ಈಗ ನಾವು ರೇಖೆ ನೋಡಾಯಿತು ಮತ್ತು ಗಡಿ ಭೂವಿವಾದಗಳು. ನಾವು ಹಲವಾರು ಭೂವಿವಾದ ಸಮಸ್ಯೆಗಳನ್ನು ನೋಡ್ತಾ ಇದ್ದೀವಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಚೀನಾ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಬಾಂಗ್ಲಾ ಆಗಿರ್ಬೋದು, ಮಯನ್ಮಾರ್ ಆಗಿರ್ಬೋದು ಅಥವಾ ನೇಪಾಳ ಆಗಿರ್ಬೋದು. ಅಲ್ಲಿ ಅಂತಾರಾಷ್ಟ್ರೀಯ ಸಮಸ್ಯೆಗಳಿಗೆ ಅಂದರೆ ನಮ್ಮ ಭೂಗಡಿಗೆ ಭೂವಿವಾದಗಳನ್ನು ಹುಟ್ಟು ಹಾಕಿರ್ತಕ್ಕಂಥ ಪ್ರದೇಶಗಳು ಯಾವುವು, ಯಾವ್ಯಾವ ರಾಷ್ಟ್ರದೊಂದಿಗೆ ನಮ್ಮ ಭೂವಿವಾದ ಸಮಸ್ಯೆ ಇದೆ ಅನ್ನೋದನ್ನು ನೋಡೋದಾದರೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಇರತಕ್ಕಂಥ ಭೂವಿವಾದ ಗಡಿ ವಿವಾದ ಸಮಸ್ಯೆ ಯಾವುದಪ್ಪ ಅಂದರೆ POK, ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ಕರಿತೀವಿ, ಅದನ್ನು POK ಅಂತ ಕರಿತೀವಿ. ಅದು ಜಮ್ಮು ಕಾಶ್ಮೀರದ ವಾಯು ಪ್ರಾಂತ್ಯದಲ್ಲಿದೆ. ಓಕೆ, ಪಾಕ್ ಆಕ್ರಮಿತ ಪ್ರದೇಶ ಎಲ್ಲಿದೆಯಲ್ಲ ಕಾಶ್ಮೀರ, ಅದು ಜಮ್ಮು ಕಾಶ್ಮೀರದ ವಾಯು ಪ್ರಾಂತ್ಯದಲ್ಲಿದೆ. ಈ ಗಡಿ ಸಮಸ್ಯೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಕಂಡುಬರ್ತದೆ, ಭೂಗಡಿವಾದ. ಅದೇ ತರನಾಗಿ ಭಾರತ ಮತ್ತು ಚೀನಾದ ನಡುವೆ ನಮ್ಮ ಗಡಿವಾದ ಅಥವಾ ಭೂವಿವಾದ ಸಮಸ್ಯೆ ಇದೆ, ಅದನ್ನು ನಾವು ಅಕ್ಷಯ್ ಚೀನಾ ಅಂತ ಕರಿತೀವಿ. ಈ ಅಕ್ಷಯ್ ಚೀನಾ ಪ್ರದೇಶ ಎಲ್ಲಿ ಕಂಡುಬರ್ತದಪ್ಪ ಅಂದ್ರೆ ಜಮ್ಮು ಕಾಶ್ಮೀರದ ಈಶಾನ್ಯ ಭಾಗದಲ್ಲಿ ಕಂಡುಬರ್ತದೆ. ಎಲ್ಲಿ? ಜಮ್ಮು ಕಾಶ್ಮೀರದ ಈಶಾನ್ಯ ಭಾಗದಲ್ಲಿ ಅಕ್ಷಯ್ ಚೀನಾ ಪ್ರದೇಶ ಕಂಡುಬರ್ತದೆ. ಇದು ಭಾರತ ಮತ್ತು ಚೀನಾ ಮಧ್ಯೆ ಸಮಸ್ಯೆಯನ್ನು ಉದ್ಭವ ಮಾಡಿದೆ. ಅದೇ ತನ್ನಾಗಿ ಮೂರನೇದು ನೋಡೋದಾದರೆ ಭಾರತ ಮತ್ತು ಬಾಂಗ್ಲಾದೇಶದ ಮಧ್ಯೆ ಇರತಕ್ಕಂಥ ಸಮಸ್ಯೆಯನ್ನು ನೋಡೋದಾದರೆ ವೆಸ್ಟ್ ಬೆಂಗಾಲ್ ಮತ್ತು ಅಸ್ಸಾಂ ರಾಜ್ಯದಲ್ಲಿ ಕೆಲವು ಗಡಿ ಸಮಸ್ಯೆಯನ್ನು ನಾವು ಕಾಣ್ತಾ ಬರ್ತೀವಿ. ವೆಸ್ಟ್ ಬೆಂಗಾಲ್ ಮತ್ತು ಅಸ್ಸಾಂ ಗಡಿ ಸಮಸ್ಯೆಯನ್ನು ಕಾಣುವುದು ಬಾಂಗ್ಲಾ ಮತ್ತು ಇಂಡಿಯಾ ನಡುವೆ. ಅದೇ ರೀತಿ ಬಾಂಗ್ಲಾ ಮತ್ತು ಮಯನ್ಮಾರ್ ರಾಷ್ಟ್ರದ ಜೊತೆಗೆ ಬಾಂಗ್ಲಾ ಮತ್ತು ಮಯನ್ಮಾರ್ ರಾಷ್ಟ್ರಗಳೊಂದಿಗೆ
ಅಂದರೆ ಭೂವಾದ ಅಥವಾ ಗಡಿ ಸಮಸ್ಯೆ ಇರುವಂಥದ್ದು ಮಿಜೋರಾಂ ಮತ್ತು ನಾಗಾಲ್ಯಾಂಡ್ ರಾಜ್ಯಗಳ ಗಡಿ ವಿವಾದಗಳು, ಮಿಜೋರಾಂ ಮತ್ತು ನಾಗಾಲ್ಯಾಂಡ್ ರಾಜ್ಯಗಳ ಬಗ್ಗೆ ಬರ್ತದೆ. ಲಾಸ್ಟ್ ಒನ್, ಇಂಡಿಯಾ ಮತ್ತು ನೇಪಾಳ, ಭಾರತ ಮತ್ತು ನೇಪಾಳದ ಗಡಿ ವಿವಾದ ಅಥವಾ ಭೂ ವಿವಾದ ಯಾವುದಂದ್ರೆ ಕಾಲಾಫಾನಿ ಪ್ರದೇಶ. ಇದನ್ನು ಕ್ವಶನ್ ಕೇಳಿದ್ದಾರೆ, ಕಾಲಾಫಾನಿ ಪ್ರದೇಶ ಯಾವ ಎರಡು ದೇಶಗಳ ಗಡಿ ಸಮಸ್ಯೆ ಅಥವಾ ಭೂವಾದಗೆ ಆಸ್ಪದ ಕೊಟ್ಟಿದೆ ಅಂತ ಕೇಳಿದ್ದಾರೆ. ಅದು ಕಾಲಾಫಾನಿ ಪ್ರದೇಶ. ಯಾವ ಪ್ರದೇಶ? ಕಾಲಾಪಾಣಿ ಪ್ರದೇಶ ಸಮಸ್ಯೆ ಇರುವ ಎರಡು ರಾಷ್ಟ್ರಗಳು ಯಾವುವು? ಭಾರತ ಮತ್ತು ನೇಪಾಳ ರಾಷ್ಟ್ರಗಳಿಗೆ ಸಂಬಂಧಪಟ್ಟಿದ್ದು. ಇನ್ನು ಲಾಸ್ಟ್ ಒಂದು, ಪಾಕಿಸ್ತಾನಕ್ಕೆ ಇದ್ದಂಥ ಕುಂಚಾನ್ ಗಿಟ್ಲ್ ಅನ್ನುವಂಥ ಪ್ರದೇಶವನ್ನು ಪಾಕಿಸ್ತಾನ ಚೀನಾ ಪ್ರದೇಶಕ್ಕೆ ಬಿಟ್ಟುಕೊಂಡಿದೆ, ಅದು ಒಂದು ಸಮಸ್ಯೆಯಾಗಿ ಪರಿಗಣಿಸಿದೆ. ಇಷ್ಟೆಲ್ಲ ವಿಷಯಗಳನ್ನು ಭಾರತದ ಭೌಗೋಳಶಾಸ್ತ್ರದ ಮೊದಲನೇ ಅಧ್ಯಾಯದಲ್ಲಿ ನಾವು ಕಲಿತಾ ಇದ್ದೀವಿ. ಈ ಮೊದಲನೇ ಅಧ್ಯಾಯವನ್ನು ಎರಡು ಕ್ಲಾಸಸ್ಸಲ್ಲಿ ಮುಗಿಸ್ತಾ ಬಂದಿದ್ದೀನಿ. ಇದಕ್ಕೆ ನನಗೆ ಸಿಕ್ಕಂಥ ಸೋರ್ಸ್ ಯಾವುದಪ್ಪ ಅಂದರೆ SSLC ಟೆಕ್ಸ್ಟ್ ಬುಕ್ ಮತ್ತು ಪ್ರಥಮ PUC ಭೌಗೋಳಶಾಸ್ತ್ರ ವಿಷಯದ ಮೇಲೆ ನಾನು ಗೌರ್ಮೆಂಟ್ ಪುಸ್ತಕವನ್ನು ಇಟ್ಟುಕೊಂಡು ಈ ಕ್ಲಾಸನ್ನು ಮಾಡ್ತಾ ಇದ್ದೀನಿ. ಇಷ್ಟೇ ನನ್ನ ಉದ್ದೇಶ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಗೌರ್ಮೆಂಟ್ ಬುಕ್ಗಳನ್ನು ಓದಬೇಕನ್ನೋ ಉದ್ದೇಶದಿಂದಾಗಿ ನಾನು ಆ ದೃಷ್ಟಿಯಿಂದ SSLC ಟೆಕ್ಸ್ಟ್ ಬುಕ್ ಮತ್ತು ಪ್ರಥಮ PUC ಜಿಯೋಗ್ರಫಿ ಬುಕ್ಗಳನ್ನು ಕನ್ಸಿಡರ್ ಮಾಡಿಕೊಂಡು ಅದರಲ್ಲಿ ಬಂದಂಥ ವಿಷಯಗಳನ್ನು ತಮ್ಮ ಮುಂದೆ ಶೇರ್ ಮಾಡಿಕೊಂಡಿದ್ದೀನಿ. ಇದಿಷ್ಟು ಭಾರತ ಭೌಗೋಳಶಾಸ್ತ್ರದ ಅಧ್ಯಯನವಾಗಿದೆ. ಮುಂದಿನ ಕ್ಲಾಸದಲ್ಲಿ ಭಾರತದ ಭೌಗೋಳಿಕ ಲಕ್ಷಣಗಳನ್ನು ಅಧ್ಯಯನ ಮಾಡೋಣ. ಇದರ ಮೇಲೆ ಹಲವಾರು ರೀತಿಯ ಕ್ವಶನ್ಸ್ಗಳು ಬಂದಿದ್ದಾವೆ. ತಾವು ದಯವಿಟ್ಟು ಯಾವ ಕ್ವಶನ್ಸ್ಗಳು ಬಂದಿದ್ದು ರಿಪೀಟ್ ಮಾಡ್ಕೋಬೇಕು. ನಾನು ಈಗಾಗಲೇ ಬಂದಿರುವಂಥ ಕ್ವಶನನ್ನು ಪದೇ ಪದೇ ಹೇಳಲಾಗಿದೆ. ಸೊ ಮುಂದಿನ ಕ್ಲಾಸಲ್ಲಿ ನಾವು ನೀವು ಭೇಟಿಯಾಗೋಣ. ತಾವು ಕೂಡಲೇ ಮತ್ತೊಮ್ಮೆ ನಾನು ನಿಮ್ಮಲ್ಲಿ ವಿನಂತಿ ಕೊಡಕೊಳ್ಳೋದು, ನಮ್ಮ ವಿಡಿಯೋ ಇಷ್ಟ ಆದರೆ, ನನ್ನ ಕ್ಲಾಸ್ ನಿಮಗೆ ಇಷ್ಟ ಅನಿಸಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಇನ್ಫಾರ್ಮ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಮೀಟ್ ಆಗೋಣ. ನಾನು ಮತ್ತೊಮ್ಮೆ ನಿಮ್ಮ ಹತ್ರ ಮನವಿ ಮಾಡ್ಕೋತೀನಿ, ಜನನಿ ಅಕಾಡೆಮಿ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಾವು ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಅಂತ ಹೇಳ್ತಾ ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.